ಡೀಲ್ ಮುಗಿಯೋ ತನಕ ದರ್ಶನ್ ಪವಿತ್ರ ಮಾಡಿದ್ದಾದ್ರೂ ಏನು? 18 ಜನ ಏನೆಲ್ಲ ಹೇಳಿದ್ರು? ಆ 21 ಸಾಕ್ಷ್ಯಗಳು ಈ ಆರೋಪಗಳೆಲ್ಲ ಏನಿದಾವೆ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಅದೆಲ್ಲವೂ ಕೂಡ ನಿಜ ಅನ್ನುವಂತ ನಿಟ್ಟಿನಲ್ಲಿ ಸಾಕ್ಷ್ಯಗಳು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಅದರಲ್ಲಿ ಒಂದಲ್ಲ ಎರಡಲ್ಲ 21 ಸಾಕ್ಷ್ಯಗಳು ಸಿಕ್ಕಿರುವಂತದ್ದು ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ. ಇವರ ಎಲ್ಲರೂ ಕೂಡ ಸೇರ್ಕೊಂಡು ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಮುಖ ಸಾಕ್ಷ್ಯಗಳು ಹಾಗಾದ್ರೆ ಸಿಕ್ಕಿರುವಂತದ್ದು? ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಫಿಕ್ಸ್ ಆಗ್ತಾ ಇದೆ. ಪೊಲೀಸರಿಗೆ ಏನೆಲ್ಲ ಮಹತ್ವದ ಸಾಕ್ಷ್ಯಗಳು ಸಿಕ್ಕಿದಾಗುತ್ತಾ? ನ್ಯೂಸ್ 18 21 ಸಾಕ್ಷ್ಯಗಳ ಕಂಪ್ಲೀಟ್ ರಿಪೋರ್ಟ್ ಅನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. ಏನೆಲ್ಲ ಪ್ರಮುಖ ಸಾಕ್ಷಿಗಳು ಸಿಕ್ಕಿದ್ದಾವೆ? ಇವರು ಸ್ಕೆಚ್ ಹಾಕಿದಾಗಿನಿಂದ ಅಂದ್ರೆ ಪ್ರೀ ಪ್ಲಾನ್ಡ್ ಕಿಡ್ನಾಪ್ ಮಾಡಿದಾಗಿನಿಂದ ಕೊಲೆ ಮಾಡುವ ತನಕ, ಅದಾದ್ಮೇಲೆ ಕೊಲೆ ಮಾಡಿದ ಬಳಿಕ ಶವವನ್ನ ಎಸೆದಂತ ಸಂದರ್ಭದಲ್ಲಿ, ಸರೆಂಡರ್ ಆದಂತ ಸಂದರ್ಭದಲ್ಲಿ ಏನೆಲ್ಲ ಪ್ರಮುಖ ಸಾಕ್ಷಿಗಳು ಇದ್ದಾವೆ ಎನ್ನುವಂಥದ್ದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. 21 ಸಾಕ್ಷಿಗಳು ಪ್ರಮುಖವಾಗಿ ಸಿಕ್ಕಿರುವಂಥದ್ದು. ಹಾಗಾದ್ರೆ ಆ 21 ಸಾಕ್ಷ್ಯಗಳು ಯಾವ್ದ್ಯಾವುದು? ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. 21 ಸಾಕ್ಷ್ಯಗಳು ಯಾವ್ದ್ಯಾವುದು ಅನ್ನುವಂಥದ್ದನ್ನು ನೋಡ್ತಾ ಹೋದಾದ್ರೆ ಈ ಡೆವಿಲ್ ಗ್ಯಾಂಗ್ ಇದೆಯಲ್ಲ, ಡಿ ಗ್ಯಾಂಗ್, ಡೆವಿಲ್ ಗ್ಯಾಂಗ್, ದಾಸನ ಗ್ಯಾಂಗ್. ಸಾಕ್ಷ್ಯ ನಂಬರ್ 1, ಕೊಲೆ ನಡೆದಂತ ಪಟ್ಟಣಗೆರೆ ಶೆಡ್, ಇದೇ ಪ್ರಮುಖವಾಗಿ ಇರುವಂಥದ್ದು. ಶೆಡ್ನಲ್ಲಿದ್ದಂತ ದರ್ಶನ್ ಸೇರಿದಂತೆ 6 ಆರೋಪಿಗಳು, ಈ 18 ಜನರಲ್ಲಿ ಪ್ರಮುಖವಾಗಿ 6 ಆರೋಪಿಗಳು ಆ ಒಂದು ಶೆಡ್ನಲ್ಲಿದ್ದಂಥವ್ರು. ಟವರ್ ಡಂಪ್ನಿಂದ ಸಿಕ್ಕಿರುವಂಥದ್ದು ಸಾಕ್ಷ್ಯ. ಟವರ್ ಡಂಪ್ನಿಂದ ಏನ್ ಸಾಕ್ಷ್ಯ ಸಿಕ್ತು ಅಂದ್ರೆ, ಇವರ ಮೊಬೈಲ್ ನೆಟ್ವರ್ಕ್ ಎಲ್ಲ ಅಲ್ಲೇ ಟ್ರೇಸ್ ಔಟ್ ಆಗ್ತಾ ಇರ್ತಲ್ಲ, ಇವರೆಲ್ಲ ಅಲ್ಲೇ ಇದ್ದಿದ್ದು ಗೊತ್ತಾಗಿರುವಂಥದ್ದು. ಇದು ಸಾಕ್ಷ್ಯ ನಂಬರ್ 1, ಕೊಲೆ ನಡೆದಂತ ಪಟ್ಟಣಗೆರೆ ಶೆಡ್, ಅದು ಪ್ರಮುಖವಾಗುತ್ತೆ ಕೊಲೆ ನಡೆದಂತ ಸ್ಥಳ ಆಗಿರುವಂತ ಕಾರಣಕ್ಕೋಸ್ಕರ. ಸಾಕ್ಷ್ಯ ನಂಬರ್ 2 ನೆಕ್ಸ್ಟ್ ನೋಡ್ತಾ ಹೋಗೋಣ. ಸಾಕ್ಷ್ಯ ನಂಬರ್ 1 ಪ್ರಮುಖವಾಗಿ ಏನಿತ್ತು ಅನ್ನುವಂಥದ್ದನ್ನು ಗಮನಿಸಿದ್ರೆ, ಈಗ ಸಾಕ್ಷ್ಯ ನಂಬರ್ 2 ಗಮನಿಸೋದಾದ್ರೆ, ಕೊಲೆ ಬಳಿಕ ಆರೋಪಿಗಳಿಂದ ಪೊಲೀಸರ ಸಂಪರ್ಕವನ್ನ ಮಾಡಲಾಗುತ್ತೆ. ನೋಡಿ ಎಂತ ಬಂಡರು ಅಂದ್ರೆ, ಇವರು ಕೊಲೆಯನ್ನೇನೋ ಮಾಡಿಬಿಟ್ರು, ಆದ್ರೆ ತಪ್ಪಿಸ್ಕೊಳ್ಬೇಕಲ್ಲ ಕೊಲೆ ಆಗಿದ್ದಂತ ಕಾರಣಕ್ಕೋಸ್ಕರ, ತಮ್ಮ ಇನ್ಫ್ಲೂಯೆನ್ಸು ಪ್ರಭಾವ ಇರುವಂತ ಕಾರಣಕ್ಕೋಸ್ಕರ. ತುಂಬಾ ಜನ ಗೊತ್ತಲ್ಲ, ರಾಜಕಾರಣಿಗಳಾಗಿರ್ಬೋದು, ಪೊಲೀಸ್ ಇಲಾಖೆಯವರಾಗಿರ್ಬೋದು, ಯಾವುದೇ ಕ್ಷೇತ್ರದ ಅವರಾಗಿರ್ಬೋದು, ಅವ್ರಿಗೆ ಚೆನ್ನಾಗಿ ಗೊತ್ತಲ್ಲ. ಸೊ ಹೀಗಾಗಿ ಪೊಲೀಸರಿಗೆ ಫೋನ್ ಮಾಡ್ತಾರೆ, ಪೊಲೀಸರೊಂದಿಗೆ ಚರ್ಚೆ ಮಾಡ್ತಾರೆ, ನೋಡ್ರಪ್ಪ ಹಿಂಗೊಂದು ಕೊಲೆ ಮಾಡಿದೀವಿ, ಏನ್ ಮಾಡೋದು, ಒಂದು ಐಡಿಯಾ ಕೊಡಿ ಅಂತ ಕೇಳ್ತಾರೆ ಲೆಕ್ಕ ಹಾಕಲಿ. ಎಂತ ಬಂಡ್ರಿರನ ಇವರು ಅಂತ ಚರ್ಚೆ ಮಾಡಿರುವ ಕಾಲ್ ಡೀಟೇಲ್ಸ್ ಪತ್ತೆ ಆಗಿದೆ. ಪೊಲೀಸರ ಜೊತೆ ಚರ್ಚೆ ಮಾಡಿರೋದು ಏನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಅನ್ನುವಂಥದ್ದು ಈಗ ಆಲ್ರೆಡಿ ಗೊತ್ತಾಗಿದೆ. ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ಯಾವ ಪೊಲೀಸನ ಜೊತೆ ಮಾತನಾಡಿದ್ದಾರೆ, ಒಬ್ಬ PSI ಜೊತೆ ಮಾತನಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇರುವಂಥದ್ದು, ಆತನೇ ಹೇಳಿರುವಂಥದ್ದು ಹೋಗ್ ಬಿಸಾಕಿ ಅಂತ, ಅದು ಕೂಡ ಇದೆ ಮಾಹಿತಿ, ಹೇಳ್ತಾ ಹೋಗ್ತೀನಿ. ಇದು ಸಾಕ್ಷ್ಯ ನಂಬರ್ 2. ನೆಕ್ಸ್ಟ್ ಸಾಕ್ಷ್ಯ ನಂಬರ್ 3 ನೋಡೋದಾದ್ರೆ, ಕೊಲೆ ಬಳಿಕ ಶವ ಬಿಸಾಕಿದ ನಂತರ ಪೊಲೀಸರಿಗೆ ಶರಣಾಗ್ತಾರೆ. ಟೋಟಲಿ 4 ಜನ ಕೊಲೆ ಮಾಡಿದ ಬಳಿಕ ಶವನ ಬಿಸಾಕ್ತಾರಲ್ಲ, ಅವ್ರು ಫಸ್ಟ್ ಹೋಗಿ 4 ಜನ ಶರಣಾಗ್ತಾರೆ. ಅದು ಪೊಲೀಸ್ ಕೊಟ್ಟಂತ ಒಂದು ಅಂದ್ರೆ ಆದೇಶದ ಮೇಲೆ, ಅಂದ್ರೆ ಐಡಿಯಾ ಕೊಟ್ಟಿರ್ತಾನಲ್ಲ ಅವನು, ಈ ತರ ಶವ ಬಿಸಾಕಿ ಆಮೇಲೆ ಹೋಗಿ ಸರೆಂಡರ್ ಆಗಿ ಅಂತ ಹೇಳಿರ್ತಾನೆ. ಕಾರ್ತಿಕ್ಕು, ಕೇಶವು, ನಿಖಿಲ್ ನಾಯ್ಕು ಸರೆಂಡರ್ ಆಗಿರ್ತಾರೆ. ಇವನ್ ಈ 3 ಜನರ ಜೊತೆ ರಾಘವೇಂದ್ರ ಕೂಡ ಇದ್ದಾನೆ. ಟೋಟಲಿ 4 ಜನ ಹೋಗಿ ಸರೆಂಡರ್ ಆಗಿರುವಂಥದ್ದು. ತಾವೇ ಕೊಲೆ ಮಾಡಿದ್ದಾಗಿ ಪೊಲೀಸರ ಬಳಿ ತಪ್ಪನ್ನು ಒಪ್ಕೊಳ್ತಾರೆ, ಆದ್ರೆ ದರ್ಶನ್ ವಿಚಾರ ಕೊಲೆ ಆಗಿದೆ ಅನ್ನುವಂಥದ್ದನ್ನು ಹೇಳಿರೋದಿಲ್ಲ. ಪವಿತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರೆಲ್ಲ ಸೇರ್ಕೊಂಡು ನಾವು ಮಾಡಿದ್ದೀವಿ ಅನ್ನುವಂಥದ್ದನ್ನು ಸ್ಟಾರ್ಟಿಂಗ್ ಹೇಳಿರೋದಿಲ್ಲ. ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೊಲೆ ಮಾಡಿರೋದು ಅಂತ ಅಲ್ಲಿ ಈ ಒಂದು ಪ್ರಕರಣವನ್ನ ಡೈವರ್ಟ್ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ ಇವರು. ಇದು ಸಾಕ್ಷ್ಯ ನಂಬರ್ 3. ಇನ್ನು ಸಾಕ್ಷ್ಯ ನಂಬರ್ 4 ಹೋಗೋಣ. ಅದ್ಯಾವುದು ಪ್ರಮುಖ ಸಾಕ್ಷ್ಯ ಸಿಕ್ಕಿರುವಂಥದ್ದು ಅನ್ನುವಂಥದ್ದು ನೋಡೋದಾದ್ರೆ, ರೇಣುಕಾ ಸ್ವಾಮಿಯ ಮೃತದೇಹವನ್ನ ಬಿಸಾಡ್ಲಿಕ್ಕೋಸ್ಕರ ಡೀಲ್ ಆಗುತ್ತೆ. 30 ಲಕ್ಷ ರೂಪಾಯಿ ಡೀಲು. ಯಾರ್ಯಾರಿಗೆ ಅಲ್ಲಿ ಪಾಪ ಶೆಡ್ನಲ್ಲಿ ವರ್ಕ್ ಮಾಡ್ತಾ ಇದ್ರಲ್ಲ ಒಂದು 3 ಜನ, ಅವರು ಮತ್ತೆ ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಇದನ್ನಲ್ಲ ರಾಘವೇಂದ್ರ, ಇವ್ರಿಗೆಲ್ಲರಿಗೂ ಕೂಡ 30 ಲಕ್ಷ ಸೆಟ್ಲ್ ಮಾಡ್ತೀವಪ್ಪ ನಿಮ್ಗೆ ಅಂತ ಹೇಳಿರ್ತಾರಂತೆ. ಆರಂಭದಲ್ಲಿ 3 ಜನಕ್ಕೆ 5-5 ಲಕ್ಷವನ್ನ ಕೂಡ ಕೊಡ್ಲಾಗಿರುತ್ತೆ. ದೀಪಕ್ ನೀಡಿದ್ದ ತಲಾ 5-5 ಲಕ್ಷ ಹಣ, ಅದನ್ನು ಕೂಡ ಜಪ್ತಿ ಮಾಡಲಾಗಿದೆ. ಟೋಟಲಿ 30 ಲಕ್ಷ ಒಬ್ಬೊಬ್ಬರಿಗೆ ಫಿಕ್ಸು, ಅದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 5-5 ಲಕ್ಷ ಕೊಟ್ಟಿರ್ತಾರೆ. ಇದು ಸಾಕ್ಷ್ಯ ನಂಬರ್ 4. ಸಾಕ್ಷ್ಯ ನಂಬರ್ 5 ನೋಡ್ತಾ ಹೋಗೋಣ. ಸಾಕ್ಷ್ಯ ನಂಬರ್ 5 ಅಲ್ಲಿ ಪೊಲೀಸರಿಗೆ ಶರಣದ ಅವರಿಂದ ಸುಳಿವನ್ನ ಕೊಡ್ಲಾಗುತ್ತೆ, ಯಾವ ಕಾರಣಕ್ಕೋಸ್ಕರ ಈ ಒಂದು ಪ್ರಕರಣ ನಡೆದಿದೆ ಅನ್ನುವಂಥದ್ದು ಬಯಲಾಗದೆ. ಅವಾಗ ಪೊಲೀಸರಿಗೆ ಗೊತ್ತಲ್ಲ, ಇವರು ಒಂದ್ ಸ್ವಲ್ಪ ಅನುಮಾನ ಬಂದರೂ ಕೂಡ ಫುಲ್ ಕೆದಕ್ತಾರ, ಅದನ್ನ ಜಾಲಾಡ್ತಾರ, ಅವ್ರನ್ನ ಜನ್ಮ ಜಾಲಾಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಏನಾಗಿದೆ ಅಂತ.
ವಿಚಾರಣೆ ವೇಳೆ ಹಲವರ ಹೆಸರು ಬಹಿರಂಗಗೊಳ್ಳುತ್ತೆ, ಅಲ್ಲೇ ದರ್ಶನ್ ಹೆಸರು ಕೂಡ ಗೊತ್ತಾಗೋದು. ಆಮೇಲೆ ಇವ್ರು ಹೇಳ್ತಾರಲ್ಲ ಹಣದ ವಿಚಾರ ಅಂತಾರೆ, ಮತ್ತೊಬ್ರು ಒಂದೊಂದು ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ನೋಡಿದಾಗ ಅವರ ಕಾಲ್ ಡೀಟೇಲ್ಸ್ ಚೆಕ್ ಮಾಡಿದಾಗ ಪದೇ ಪದೇ ದರ್ಶನ್ ಜೊತೆ ಮಾತನಾಡಿರುವಂಥದ್ದು ಗೊತ್ತಾಗುತ್ತೆ. ಅಯ್ಯೋ, ದೊಡ್ಡ ಸ್ಟಾರ್ ಜೊತೆ ಇವ್ರು ಹೆಂಗೆ ಮಾತಾಡ್ಬಿಟ್ರು, ಆತನ ಪಾತ್ರ ಏನಿದೆ ಈಗ ಇದರಲ್ಲಿ ಅನ್ನುವಂಥದ್ದು ಅನುಮಾನ ಆವಾಗಲೇ ಬರೋದು, ಅಲ್ಲೇ ಸಿಕ್ಕಾಕೊಂಡಿರೋದು. ಪ್ರದೋಷ್, ಪವನ್, ವಿನಯ್ ಹೆಸರು ಕೂಡ ಆ ಸಂದರ್ಭದಲ್ಲಿ ಬಹಿರಂಗಗೊಳ್ಳುವಂಥದ್ದು. ಇವರೆಲ್ಲರೂ ಇದಾರಲ್ಲ, ಈ ಪವನ್ ಮತ್ತು ಪವನ್ನು ದರ್ಶನ್ ಮನೆಯಲ್ಲಿ ವರ್ಕ್ ಮಾಡ್ತಿರುವಂಥದ್ದು, ವಿನಯ್ ಇದಾನಲ್ಲ ಅವ್ನ ಮನೆಯಲ್ಲಿ ಚೆನ್ನಾಗಿದ್ದಾರೆ ಅವ್ರು. ಆ್ಯಕ್ಚುಲಿ ಈ ಶೆಡ್ ಇದೆಯಲ್ಲ, ಆ ಶೆಡ್ಡಲ್ಲಿ ಕೊಲೆ ಮಾಡಲಾಯ್ತಲ್ಲ, ಆ ಶೆಡ್ ಮಾಲೀಕರು ಜಯಣ್ಣ, ಅವರ ತಂಗಿ ಮಗ ವಿನಯ್. ಈತಂದು ಹೋಟೆಲ್ ಎಲ್ಲ ಇರುವಂಥದ್ದು ರಾಜರಾಜೇಶ್ವರಿ ನಗರದಲ್ಲಿ. ಹಂಗಿದ್ರೂ ಕೂಡ ಇಂಥ ಪ್ರಕರಣದಲ್ಲಿ ಭಾಗಿ ಆಗಿದ್ದಾನೆ, ಯಾಕೆಂದರೆ ಬಾಸ್ ಬಾಸ್ ಅಂದ್ಕೊಂಡು ಹೋದ ಊಸ್ತಾಗೋದು. ನಾ ಸಾಕ್ಷ್ಯ ನಂಬರ್ 6, ವಿನಯ್, ಪವನ್, ಪ್ರದೋಷ್ ವಿಚಾರಣೆ ವೇಳೆ ಇನ್ನಷ್ಟು ಮುಖಗಳು ಬಯಲಾಗ್ತವೆ, ಇನ್ನಷ್ಟು ಪಾತ್ರಧಾರಿಗಳು ಗೊತ್ತಾಗ್ತಾ ಹೋಗ್ತಾರೆ ಈ ಕೊಲೆ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿರ್ಬೋದು ಅಂತ. ನಟ ದರ್ಶನ್, ಪವಿತ್ರ ಗೌಡ ಹೆಸರು ಕೂಡ ಬಹಿರಂಗವಾಗುತ್ತೆ ಈ ಸಂದರ್ಭದಲ್ಲಿ. ಅವರ ಪಾತ್ರ ಇದೆ, ಪವಿತ್ರ ಕಾರಣಕ್ಕೋಸ್ಕರನೇ ಈ ಕೊಲೆ ಆಗಿರುವಂಥದ್ದು ಅನ್ನುವಂಥದ್ದು ಈ ಸಂದರ್ಭದಲ್ಲೇ ಗೊತ್ತಾಗೋದು. ಇದು ಸಾಕ್ಷ್ಯ ನಂಬರ್ 6. ವಿಚಾರಣೆ ವೇಳೆ ಹೇಳಿದ್ದೆಲ್ಲವನ್ನು ಕೂಡ ಸಾಕ್ಷ್ಯವಾಗಿ ಪರಿಗಣನೆ ಮಾಡಲಾಗಿರುವಂಥದ್ದು, ಅವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ, ಅದಕ್ಕೆ ವಿಡಿಯೋ ರೆಕಾರ್ಡನ್ನು ಕೂಡ ಮಾಡಿಕೊಳ್ತಾರೆ. ಇನ್ನು ಸಾಕ್ಷ್ಯ ನಂಬರ್ 7 ಅನ್ನು ನೋಡ್ತಾ ಹೋಗೋಣ. ಪವಿತ್ರ ಗೌಡ ಸಂಪೂರ್ಣ ಹೇಳಿಕೆಯನ್ನು ಕೊಡಲಾಗುತ್ತೆ, ಏನಾಯಿತು ಅವತ್ತಿನ ಸಂದರ್ಭದಲ್ಲಿ, ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದಿದ್ದಂಥದ್ರ ಬಗ್ಗೆನೂ ಕೂಡ ಹೇಳಲಾಗುತ್ತೆ. ನಾನು ಫಸ್ಟ್ ಪವನ್ಗೆ ಹೇಳಿದೆ, ಪವನ್ ನಂತರ ದರ್ಶನ್ಗೆ ಹೇಳ್ದ, ಸೊ ಹೀಗಾಗಿನೇ ಇಷ್ಟು ದೊಡ್ಡ ಘಟನೆ ಆಗಿರುವಂಥದ್ದು ಅಂತ ಹೇಳ್ತಾಳೆ. ದರ್ಶನ್ಗೆ ತಿಳಿಸಿದ್ದಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಪವಿತ್ರ ಗೌಡ. ಈ ಪ್ರಕರಣ ನಡೆದಿದ್ದಾದರೂ ಹೇಗೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಾಕ್ಷ್ಯ ನಂಬರ್ 7 ಪ್ರಮುಖವಾಗ್ತಾ ಹೋಗುತ್ತೆ. ಸಾಕ್ಷ್ಯ ನಂಬರ್ 8, ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಕಿಡ್ನಾಪ್ ಆದಂಥ ವಿಚಾರ. ಇದು ಕೊಲೆ ಆದಂಥ ವಿಚಾರಕ್ಕೆ ಫಸ್ಟ್ ವಿಚಾರಣೆಯನ್ನು ಮಾಡಲಾಗ್ತಾ ಇರುತ್ತೆ. ಆದರೆ ರೇಣುಕಾ ಸ್ವಾಮಿ ಹೇಗೆ ಬಂದ ಇಲ್ಲಿಗೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಕಿಡ್ನಾಪ್ ಮಾಡಿದ್ವಿ ಅಂತ ಹೇಳ್ತಾರೆ. ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷನಿಂದ ಕಿಡ್ನಾಪ್ ಆಗಿರುತ್ತೆ. ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಇದ್ದಾನಲ್ಲ, ಅವನ ಸಹಾಯದಿಂದ ಕಿಡ್ನಾಪ್ ಮಾಡಲಾಗಿರುತ್ತೆ. ನಿನ್ನೆ ಎಲ್ಲ ತೋರಿಸ್ತಾ ಇದ್ವಿ, ಆ ಕಿಡ್ನಾಪ್ ದೃಶ್ಯಾವಳಿಗಳು ಕೂಡ ಸಿಕ್ಕಿರುವಂಥದ್ದು. ರಾಘವೇಂದ್ರ ಆ್ಯಂಡ್ ಅ ಟೀಮ್, ಅದರಲ್ಲಿ ಜಗ್ಗ ಅನ್ನೋನಿದ್ದ, ಅನು ಅನ್ನೋನಿದ್ದ, ಸೊ ಹೀಗಾಗಿ ಅವರೆಲ್ಲರೂ ಕೂಡ ಸೇರಿಕೊಂಡು ಕಿಡ್ನಾಪ್ ಮಾಡಿರ್ತಾರೆ. ಆದರೆ ಕಿಡ್ನಾಪ್ ಮಾಡುವಂಥ ಸಂದರ್ಭ ರೇಣುಕಾ ಸ್ವಾಮಿಗೆ ಗೊತ್ತೇ ಆಗಿರಲಿಲ್ಲ. ಅವನಿಗೆ ಬನ್ನಿ ದರ್ಶನ್ ಜೊತೆ ಸೆಲ್ಫಿ ತೆಗಿಸ್ತೀವಿ ಅಂತ ಹೇಳಿ ಕರ್ಕೊಂಬಂದಿರ್ತಾರೆ ರೇಣುಕಾ ಸ್ವಾಮಿಯನ್ನು. ಅಲ್ಲೇ ಯಾಮಾರಿರೋದು ರೇಣುಕಾ ಸ್ವಾಮಿ ಆ ಸಂದರ್ಭದಲ್ಲಿ ಗೊತ್ತೇ ಆಗಿಲ್ಲ, ಅವನಿಗೆ ನನ್ನನ್ನು ಕಿಡ್ನಾಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವನನ್ನು ಕೊಲೆ ಮಾಡ್ತಾರೆ ಅನ್ನುವಂಥ ಒಂದು ಚಿಕ್ಕ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಸಾಕ್ಷ್ಯ ನಂಬರ್ 9 ನೋಡೋಣ. ದರ್ಶನ್ ಸಂಘದ ಅಧ್ಯಕ್ಷ ರಾಘವೇಂದ್ರ ಸ್ಟೇಟ್ಮೆಂಟ್ ಇಲ್ಲಿ ಪ್ರಮುಖವಾಗುತ್ತೆ. ಏನೇನಾಯಿತು ಅನ್ನುವಂಥದ್ರ ಬಗ್ಗೆ ಆತ ಹೇಳ್ತಾ ಹೋಗ್ತಾನೆ. ಪವನ್ನು, ದರ್ಶನ್ನು, ಪವಿತ್ರ ಗೌಡ ಹೇಳಿದಂತೆ ಕಿಡ್ನಾಪ್ ಮಾಡಿದೆ ಅಂತ ಹೇಳಿರುವಂಥದ್ದು ರಾಘವೇಂದ್ರ. ಏನು ನಡೀತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿಯನ್ನು ಕರೆ ತಂದಿರುವುದಾಗಿ ಹೇಳಿಕೆಯನ್ನು ಕೊಡ್ತಾನೆ ರಾಘವೇಂದ್ರ. ಇನ್ನು ಸಾಕ್ಷ್ಯ ನಂಬರ್ 10 ನೋಡ್ತಾ ಹೋಗೋಣ. ಸಾಕ್ಷ್ಯ ನಂಬರ್ 10 ಅಲ್ಲಿ ನಾವಿಲ್ಲಿ ನೋಡೋದಾದರೆ ಪಟ್ಟಣಗೆರೆ ಶೆಡ್ನಲ್ಲಿ ಸಿಕ್ಕಿರುವಂಥ ಸಾಂದರ್ಭಿಕ ಸಾಕ್ಷಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಏನು ಸಾಂದರ್ಭಿಕ ಸಾಕ್ಷಿ ಅಂದರೆ ರೇಣುಕಾ ಸ್ವಾಮಿಯ ರಕ್ತದ ಕಲೆ, ಕೂದಲು, ಬೆವರಿನ ಸ್ಯಾಂಪಲ್ಸು ಇದೆಲ್ಲವನ್ನು ಕೂಡ FSL ಟೀಮ್ ಕಲೆಕ್ಟ್ ಮಾಡಿರುವಂಥದ್ದು. ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ ಪೊಲೀಸರು ಈಗಾಗಲೇ, ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಅದನ್ನು ರೆಕಾರ್ಡ್ ಮಾಡಿದ್ದಾರೆ. ಈ ಸಾಕ್ಷ್ಯಗಳು ತುಂಬ ಪ್ರಮುಖ ಆಗ್ತಾ ಹೋಗುತ್ತೆ, ಬಿಕಾಸ್ ರಕ್ತದ ಕಲೆ ಎಲ್ಲವೂ ಕೂಡ ಮ್ಯಾಚ್ ಆದಂಥ ಸಂದರ್ಭದಲ್ಲಿ ಹಾಗೆ ಅಲ್ಲಿದ್ದಂಥ ಅಂದರೆ ತೋರಿಸ್ತಾ ಇದೀವಿ ನೋಡಿ, ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಫುಟ್ ಪ್ರಿಂಟ್ ಆಗಿರ್ಬೋದು, ಇಲ್ಲಿ ಇವೆಲ್ಲವೂ ಕೂಡ ಸಿಕ್ಕಿದ್ದಾವೆ. ಅಲ್ಲಿ ಯಾರ್ಯಾರಿದ್ರು, ಯಾರ್ಯಾರ ಅಂದರೆ ಫಿಂಗರ್ ಪ್ರಿಂಟ್ಸು ಅಂದರೆ ಯಾವುದ್ರಲ್ಲೆಲ್ಲ ಹೊಡೆದಿರ್ತಾರಲ್ಲ ಅದರಲ್ಲಿ ಫಿಂಗರ್ ಪ್ರಿಂಟ್ಸ್ ಇರುತ್ತಲ್ಲ ಅದು ಕೂಡ ಗೊತ್ತಾಗಿದೆ. ಬ್ಲಡ್ ಸ್ಯಾಂಪಲ್ಗಳ ಮೂಲಕವೂ ಕೂಡ ಸಾಕ್ಷಿಯನ್ನು ಸಂಗ್ರಹಿಸಲಾಗಿರುವಂಥದ್ದು, ಸ್ಯಾಂಪಲ್ಗಳನ್ನು ಸಂಗ್ರಹಿಸಿದ್ದಾರೆ ಈಗಾಲ್ರೆಡಿ ಪೊಲೀಸರು. ಹೇಳಿದ್ನಲ್ಲ ಏನೇನು ಸಿಗಬೇಕು ಪ್ರಕರಣದಲ್ಲಿ, ಒಂದು ಪ್ರಕರಣದಲ್ಲಿ ಇವರೇ ತಪ್ಪನ್ನು ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕ್ಷಿಗಳು ಅವೆಲ್ಲವೂ ಕೂಡ ಸಿಕ್ಕಿದ್ದಾವೆ. ಎಷ್ಟು ಬೇಗ ಸ್ಥಳದಲ್ಲಿ ಸಿಕ್ಕಿರುವಂಥ ಸ್ಯಾಂಪಲ್ಗಳ ಸಾಮ್ಯತೆಯನ್ನು ಕೂಡ ಮಾಡಲಾಗಿದೆ ಯಾರ್ಯಾರಿದ್ರು ಅಂತ. ರೇಣುಕಾ ಸ್ವಾಮಿ ಹಾಗೂ ಆರೋಪಿಗಳ ಸ್ಯಾಂಪಲ್ಸ್ಗಳನ್ನು ಮ್ಯಾಚ್ ಕೂಡ ಮಾಡಲಾಗಿದೆ. ಆ ಒಂದು ಸ್ಥಳಕ್ಕೆ ಕರ್ಕೊಂಡೋಗಿ ಸ್ಥಳದ ಮಹಜರನ್ನು ಕೂಡ ಮಾಡಲಾಗಿರುವಂಥದ್ದು. ಸ್ಯಾಂಪಲ್ಗಳ ಸಾಮ್ಯತೆಯಿಂದ ಇನ್ನಷ್ಟು ಸಂಕಷ್ಟ ಎದುರಾಗಿರುವಂಥದ್ದು, ಬಿಕಾಸ್ ಫುಟ್ಪ್ರಿಂಟ್ ಆಗಿರ್ಬೋದು ಅಥವಾ ಫಿಂಗರ್ ಪ್ರಿಂಟ್ ಆಗಿರ್ಬೋದು ಆ ರಿಪ್ಪಿಸ್ಗಳೆಲ್ಲ ಇದ್ದಂಥ ಹಿನ್ನೆಲೆಯಲ್ಲಿ ಇವರೇ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ದಾಖಲೆ ಸಿಗ್ತಾ ಇದೆ. ಕೊಲೆಯಾದ ಬಳಿಕ ದರ್ಶನ್ಗೆ ಪದೇ ಪದೇ ಕಾಲ್ ಮಾಡಲಾಗಿದೆ ಸಾಕ್ಷ್ಯ 13 ಇದು. ಇದು ತುಂಬ ಇಂಪಾರ್ಟೆಂಟು. ದೀಪಕ್, ವಿನಯ್ ಕಡೆಯಿಂದ ದರ್ಶನ್ಗೆ ಪದೇ ಪದೇ ಕಾಲನ್ನ ಮಾಡಲಾಗಿರುವಂಥದ್ದು. ಅಲ್ಲಿ ಯಾವಾಗ ಆತ ಕೊಲೆ ಆಗ್ತಾನೆ, ಸುಮಾರು 6 ಗಂಟೆಯ ಸಂದರ್ಭದಲ್ಲಿ ಏನೋ ಕೊಲೆ ಆಗ್ತಾರಲ್ಲ, ಆ ಸಂದರ್ಭದಲ್ಲಿ ಪದೇ ಪದೇ ದರ್ಶನ್ಗೆ ಕಾಲನ್ನು ಮಾಡಲಾಗಿದೆ. ಬಾಸು ನೋಡಿ ಇಲ್ಲಿ ಕೊಲೆ ಆಗ್ಬಿಟ್ಟಿದ್ದಾನೆ ಇವನು,
ನಾವು ಹೊಡೆದ್ರೆ ಈತ ಸತ್ತೇ ಹೋಗ್ಬಿಟ್ಟಿದ್ದಾನೆ ಅಂತ ಅವರು ಮಾತನಾಡಿರುವಂತ ಕಾಲ್ ಲಿಸ್ಟ್ ಇದೆಯಲ್ಲ, ಅದು ಸಿಕ್ಕಿದೆ. ಪದೇ ಪದೇ ದರ್ಶನ್ಗೆ ಕಾಲ್ನ ಮಾಡಿದ್ದು, ನಂತರ ದರ್ಶನ್ ಬರುವಂತದ್ದು ಪಟ್ಟಣಗೆರೆ ಷಡ್ಗೆ. ಇನ್ನ ಸಾಕ್ಷ್ಯ ನಂಬರ್ 14 ನೋಡಿದಾದ್ರೆ ಆರೋಪಿಗಳು ಒಂದೇ ಕಡೆ ಇದ್ದದ್ದು ದೃಢವಾಗುತ್ತೆ. ಅದೆಲ್ಲ ಟವರ್ ಡಂಪ್ ಅಲ್ಲಿ ರೆಕಾರ್ಡ್ ಆದಂತ ಸಂದರ್ಭದಲ್ಲಿ ಗೊತ್ತಾಗುತ್ತಲ್ಲ ಯಾರ್ಯಾರು ಇದ್ರು ಅಲ್ಲಿ, ಯಾರ್ಯಾರ ಟವರ್ ಲೊಕೇಶನ್ ಒಂದೇ ಕಡೆ ಟ್ರೇಸ್ ಔಟ್ ಆಗ್ತದೆ ಅಂತ ಮೊಬೈಲ್ ಸಿಡಿಆರ್ ಟವರ್ ಡಂಪ್ ಮೂಲಕ ಪತ್ತೆಯನ್ನ ಮಾಡಲಾಗಿರುವಂತದ್ದು. ನಾ ಒಂದೇ ಕಡೆ ಎಲ್ಲರೂ ಕೂಡ ಇದ್ದಿದ್ದೇ ಪ್ರಬಲ ಸಾಕ್ಷ್ಯ. ನಾನಿಲ್ಲ ಅಂದ್ರೆ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಟವರ್ ಡಂಪ್ ಅಲ್ಲಿ ಇವರೆಲ್ಲ ಅಲ್ಲೇ ಇದ್ರು ಅನ್ನುವಂಥದ್ದು ಪ್ರೂವ್ ಆಗುತ್ತೆ. ಟೆಕ್ನಿಕಲ್ ಎವಿಡೆನ್ಸ್ ಗಳು ತುಂಬಾ ಸ್ಟ್ರಾಂಗ್ ಎವಿಡೆನ್ಸ್ ಅದು. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಗೆ ಬಳಸಿದಂತ ವಸ್ತುವನ್ನ ಕೂಡ ಈಗ ಆಲ್ರೆಡಿ ವಶಕ್ಕೆ ಪಡೆದುಕೊಳ್ಳಲಾಗಿರುವಂಥದ್ದು. ಹಲ್ಲೆಗೆ ಬಳಸಿದಂತ ದೊಣ್ಣೆ ಕೂಡ ಶೆಡ್ ನಲ್ಲಿ ಪತ್ತೆ ಆಗಿದೆ. ಅದರ ಜೊತೆಗೆ ಅದೇ ರಿಪೀಸ್ ಅಂತ ಹೇಳ್ತಿದ್ವಲ್ಲ, ಅದು ಆ ದೊಣ್ಣೆ ಎಲ್ಲ ಸಿಕ್ಕಿರುವಂಥದ್ದು. ದೊಣ್ಣೆ ಮೇಲಿನ ಫಿಂಗರ್ ಪ್ರಿಂಟ್ ಹೋಲಿಕೆಗೆ ಟೆಸ್ಟ್ಗೆ ಕಳಿಸಲಾಗಿತ್ತು. ಈ ಸಂದರ್ಭದಲ್ಲೂ ಕೂಡ ಯಾರ ಫಿಂಗರ್ ಪ್ರಿಂಟ್ ಅದರಲ್ಲಿ ಇತ್ತು ಅನ್ನುವಂಥದ್ದು ಕೂಡ ಈಗ ಆಲ್ರೆಡಿ ಪೊಲೀಸರಿಗೆ ಮಾಹಿತಿ ಇರುವಂಥದ್ದು. ಯಾಕೆಂದ್ರೆ ಅದೆಲ್ಲವೂ ಕೂಡ ರಿಪೋರ್ಟ್ನಲ್ಲಿ ಬಂದುಬಿಡುತ್ತೆ. ಆ ಫಿಂಗರ್ ಪ್ರಿಂಟ್ ಎಲ್ಲದರ ಬಗ್ಗೆನೂ ಕೂಡ ಅವರು ಮಾಹಿತಿಯನ್ನು ಕಲೆಕ್ಟ್ ಮಾಡಿರ್ತಾರಲ್ಲ. ಹಂಗಾಗಿ ಸಾಕ್ಷ್ಯ 16 ರೇಣುಕಾ ಸ್ವಾಮಿ ಕಟ್ಟಿ ಹಾಕಲಿಕ್ಕೆ ಹಗ್ಗ ಬಳಕೆಯನ್ನು ಮಾಡಲಾಗಿತ್ತು. ಆ ಹಗ್ಗವನ್ನು ಕಟ್ಟಿದ್ದಂಥ ಹಗ್ಗ ಸಿಕ್ಕಿದೆ ಈಗ ಆಲ್ರೆಡಿ. ಆ ಹಗ್ಗವನ್ನು ಕಟ್ಟಿದಂಥವ್ರು ಯಾರು, ನಂತರ ಬಿಚ್ಚಿದಂಥವ್ರು ಯಾರು, ಇದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು ಪೊಲೀಸರಿಗೆ. ಅದ್ರ ಬಗ್ಗೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಇನ್ನು ಸಾಕ್ಷಿ ನಂಬರ್ 17 ಹಲ್ಲೆಗೆ ಬಳಸಿದ್ದಂಥ ಕಬ್ಬಿಣದ ವಸ್ತುಗಳು ರಾಡನ್ನು ಕೂಡ ಬಳಸಲಾಗಿದೆ. ಅವನು ಅಮಾಯಕಂತರ ಇದ್ದಾನೆ, ಒಳ್ಳೆ ಒಣಕ್ಲ ಬೇರೆ ಅವನು. ಒಂದು ಹೊಡೆದ್ರೆ ಮಲ್ಕೊಳ್ಳೋ ರೀತಿಯಲ್ಲಿ ಇರುವಂಥದ್ದು ರೇಣುಕಾ ಸ್ವಾಮಿ. ಅಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಮಾನುಷವಾಗಿ ಮಾರಣಾಂತಿಕವಾಗಿ ಹೊಡೆದಿದ್ದಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಗಳು. ಶೆಡ್ನಲ್ಲೇ ಸಿಕ್ಕಿರುವಂಥದ್ದು ಕಬ್ಬಿಣದ ವಸ್ತುಗಳು, ಕಬ್ಬಿಣದ ವಸ್ತಲ್ಲಿ ಹೊಡೆದಿದ್ದಾರೆ, ರಿಪೀಸಲ್ಲಿ ಹೊಡೆದಿದ್ದಾರೆ, ಕಾಲಲ್ಲಿ ಒದ್ದಿದ್ದಾರೆ, ಕೈಯಲ್ಲೆಲ್ಲ ಸರಿಯಾಗಿ ಬೇಕಾಬಿಟ್ಟಿಯಾಗಿ ಹೊಡೆದಿರುವಂಥದ್ದು, ಚಪ್ಪಲಿಲೆಲ್ಲ ಹೊಡೆದಿದ್ದಾರೆ. ನಾ ಕೊಲೆ ಸ್ಥಳದಲ್ಲಿ ಸಿಕ್ಕಿರುವಂಥ ವಸ್ತುಗಳು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆರೋಪಿಗಳು ಬಳಸಿರುವಂಥ ನೀರಿನ ಬಾಟಲ್ಗಳು ಕೂಡ ಸಿಕ್ಕಿರುವಂಥದ್ದು, ಅದರದ್ದು ಪ್ರಿಂಟ್ಸ್ ಕೂಡ, ಫಿಂಗರ್ ಪ್ರಿಂಟ್ಸ್ ಎಲ್ಲ ಇರುತ್ತಲ್ಲ, ಅದರದ್ದು ಕೂಡ ಈಗ ಆಲ್ರೆಡಿ ಟ್ರೇಸ್ ಔಟ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ ಪೊಲೀಸರಿಂದ. ಬಾಟಲಿಗಳಾಗಿರ್ಬೋದು, ಮದ್ಯದ ಬಾಟಲಿಗಳು ಕೂಡ ಸಿಕ್ಕಿದ್ದಾವೆ, ನೀರಿನ ಬಾಟ್ಲು ಮತ್ತು ಮದ್ಯದ ಬಾಟಲಿಗಳು ಕೂಡ ಪತ್ತೆ ಆಗಿರುವಂಥದ್ದು. ಇನ್ನು ಸಾಕ್ಷ್ಯ ನಂಬರ್ 19 ನೋಡೋದಾದರೆ ಕೊಲೆ ದಿನ ಆರೋಪಿಗಳು ಷಡ್ಗೆ ಬಂದಿದ್ದು. ಕೊಲೆ ಆದಂಥ ಸಂದರ್ಭದಲ್ಲಿ ಆರೋಪಿಗಳೆಲ್ಲರೂ ಕೂಡ ಷಡ್ಗೆ ಬರ್ತಾರಲ್ಲ, ಏನೇನು ಮಾಡಬೇಕು ನೆಕ್ಸ್ಟ್, ಏನು ಪ್ಲಾನ್ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ಆ ದೃಶ್ಯವೂ ಕೂಡ ಸಿಕ್ಕಿರುವಂಥದ್ದು ಸಿ ಸಿ ಟಿ ವಿಯಲ್ಲಿ. ಈಗ ಆಲ್ರೆಡಿ ತೋರಿಸಿದ್ದೀವಿ ನಾವು ಯಾವ್ಯಾವ ಟೈಮಲ್ಲಿ ಕಾರ್ಗಳು ಬಂದಿದ್ದಾವೆ, ನಂತರ ಹೋಗಿದ್ದಾವೆ, ಮತ್ತು ಶವವನ್ನು ಸಾಗಿಸುವಂಥ ಸಂದರ್ಭದಲ್ಲಿ ಯಾವ ಸ್ಕಾರ್ಪಿಯೋ ಗಾಡಿ ಬಂದಿದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಸಿ ಸಿ ಟಿ ವಿಯಲ್ಲಿ ಆ ದೃಶ್ಯಾವಳಿಗಳು ಸೆರೆ ಆಗಿದ್ದಾವೆ. ಇದು ತುಂಬ ಕ್ರೂಷಿಯಲ್ಲು, ಇವರೆಲ್ಲರೂ ಕೂಡ ಅಲ್ಲಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಾಕ್ಷ್ಯ ನಂಬರ್ 20 ರೇಣುಕಾ ಸ್ವಾಮಿ ಕಿಡ್ನಾಪ್ಗೆ ಬಳಸಿದಂಥ ಕಾರು, ಕಿಡ್ನಾಪ್ಗೆ ಬಳಸಿದಂಥ ಕಾರು ಇಟಿಯೋಸ್ ಕಾರು. ಆ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದಂಥ ಕಾರನ್ನು ನಿನ್ನೆಯಷ್ಟೇ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ವಿ ನ್ಯೂಸ್ 18ನಲ್ಲಿ. ನಾವು ಯಾವ ರೀತಿಯ ಕರ್ಕೊಂಬರಲಾಯಿತು, ಆಟೋದಲ್ಲಿ ಕರ್ಕೊಂಬಂದು, ತದನಂತರ ಇಟಿಯೋಸ್ನಿಂದ ಬೆಂಗಳೂರಿಗೆ ಕರ್ಕೊಂಬಂದಂಥ ದೃಶ್ಯಾವಳಿಗಳು ಕೂಡ ಸಿಕ್ಕಿರುವಂಥದ್ದು. ಕಾರು, ಕಾರಿನ ಚಾಲಕ, ಮಾಲೀಕರಿಂದಲೂ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಈಗ ಆಲ್ರೆಡಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಸಾಕ್ಷ್ಯ ನಂಬರ್ 21 ಕೊನೆಯದಾಗಿ ನೋಡೋದಾದ್ರೆ ರೇಣುಕಾ ಸ್ವಾಮಿ ಶವ ಸಾಗಾಟದ ಕಾರು ಹೇಳಿದ್ನಲ್ಲ, ಆ ವ್ಯಕ್ತಿ ಮಾತ್ರ ತಪ್ಪಿಸ್ಕೊಂಡಿದ್ದ ಪುನೀತನ, ಅವನು ಕೂಡ ಸೇರಿಸ್ಬಿಟ್ಟು ಈಗ ಅರೆಸ್ಟ್ ಮಾಡಲಾಗಿದೆ. ಆರೋಪಿ ನಂಬರ್ 18 ಪುನೀತನ, ಶವ ಸಾಗಿಸ್ಲಿಕ್ಕೆ ಬಳಸಿದಂಥ ಕಾರ್ ಅದು ಸ್ಕಾರ್ಪಿಯೋ, ವೈಟ್ ಕಲರ್ ಕಾರು. ಪೊಲೀಸರ ಸುಪರ್ದಿಯಲ್ಲಿದೆ ಕಾರು. ಆ ಒಬ್ಬ ಕಾರಿನ ಮಾಲೀಕ ಪುನೀತನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಈ ರೀತಿಯಾಗಿ 21 ಸಾಕ್ಷ್ಯಗಳು ಟೋಟಲ್ ಆಗಿ ಸಿಕ್ಕಿದ್ದಾವೆ.